ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಅಡುಗೆ ಮನೆಯಲ್ಲಿ ಇರುವಂತಹ ಪ್ರತಿಯೊಂದು ಸಾಂಬಾರು ಪದಾರ್ಥಗಳು ತುಂಬಾನೇ ಆರೋಗ್ಯಕಾರಿ ಹಾಗೂ ಹಲವು ಚಿಕಿತ್ಸಾ ಗುಣಗಳನ್ನು ಹೊಂದಿರುತ್ತದೆ ಇಂತಹ ಒಂದು ಸಾಂಬಾರು ಪದಾರ್ಥವೆಂದರೆ ಅದು ಎಳ್ಳು ಎಳ್ಳು ತುಂಬಾ ಆರೋಗ್ಯಕಾರಿ ಎಂದು ಪರಿಗಣಿಸಲಾಗಿದ್ದು ಇದರಲ್ಲಿ ವಿಟಮಿನ್ ಬಿ ಸಿಕ್ಸ್ ಸೈಮನ್ ನಿಯಾಸಿನ್ ತಾಮ್ರ ಮೆಗ್ನೇಷಿಯಂ ಕಬ್ಬಿಣಾಂಶ ಮತ್ತು ಫಾಸ್ಪರಸ್ ಅಂಶವಿದೆ ಇದು ಉಷ್ಣ ಗುಣವನ್ನು ಹೊಂದಿರುವುದರಿಂದ ಚಳಿಗಾಲದಲ್ಲಿ ಇದರ ಸೇವನೆ ಹೆಚ್ಚಾಗಿ ಮಾಡಲಾಗುತ್ತದೆ ಬನ್ನಿ ಹಾಗಾದ್ರೆ ಇಷ್ಟೆಲ್ಲ ಲಾಭದಾಯಕ ಎಳ್ಳನ್ನು ಸೇವಿಸುವ ಸರಿಯಾದ ವಿಧಾನ ಯಾವುದು ಎಳ್ಳು ಸೇವಿಸುವ ಸರಿಯಾದ ಸಮಯ ಯಾವುದು ದಿನದಲ್ಲಿ ಎಷ್ಟು ಎಳ್ಳಿನ ಸೇವನೆಯನ್ನು ಮಾಡಬೇಕು ಎಳ್ಳಿನಿಂದ ದೊರೆಯುವ ಲಾಭಗಳೇನು ಹಾಗೆಯೇ ಎಳ್ಳಿನ ಸೇವನೆಯಿಂದಾಗುವ ತೊಂದರೆಗಳೇನು ಎಲ್ಲವನ್ನು ಇವತ್ತಿನ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ಕಪ್ಪು ಎಳ್ಳು ಹಾಗೂ ಬಿಳಿ ಎಳ್ಳು ಇವೆರಡೂ ಕೂಡ ಪೋಷಕಾಂಶಗಳ ಆಗರ ಎಂದೇ ಹೇಳಬಹುದು ಈ ಪೋಷಕಾಂಶಗಳಿಂದ ನಮಗೆ ಉತ್ತಮ ಲಾಭ ಯಾವಾಗ ದೊರೆಯುತ್ತದೆ ಎಂದರೆ ಇದರ ಸೇವನೆ ನಾವು ಸರಿಯಾದ ಸಮಯದಲ್ಲಿ ಮಾಡಿದರೆ ಮಾತ್ರ ಆದ್ದರಿಂದಲೇ ಮೊದಲಿಗೆ ಎಳ್ಳು ಸೇವಿಸುವ ಸರಿಯಾದ ಸಮಯದ ಬಗ್ಗೆ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಎಳ್ಳಿನ ಸೇವನೆಯನ್ನು ಯಾವಾಗ ಬೇಕಾದರೂ ಮಾಡಬಹುದು ಆದರೆ ಎಳ್ಳಿನ ಸೇವನೆಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಿದರೆ ನಿಮ್ಮ ಆರೋಗ್ಯಕ್ಕೆ ಬಹಳ ಉತ್ತಮ ಲಾಭ ದೊರೆಯುತ್ತದೆ ಇನ್ನು ಖಾಲಿ ಹೊಟ್ಟೆಯಲ್ಲೇ ಸೇವಿಸಬೇಕೆಂದಿಲ್ಲ ಮಧ್ಯಾಹ್ನದ ಊಟದ ಬಳಿಕ ಕೂಡ ಎಳ್ಳಿನ ಸೇವನೆ ಮಾಡಬಹುದು ಕೆಲವರಿಗೆ ಮಧ್ಯಾಹ್ನ ಊಟದ ನಂತರ ಸಿಹಿ ಸೇವಿಸುವ ಅಭ್ಯಾಸವಿರುತ್ತದೆ ಆದರೆ ಬೇರೆ ಸಿಹಿ ಪದಾರ್ಥಗಳನ್ನು ಸೇವಿಸುವುದಕ್ಕಿಂತ ಎಳ್ಳಿನ ಚಿಕ್ಕಿ ಅಥವಾ ಎಳ್ಳಿನ ಉಂಡೆಯನ್ನು ಸೇವಿಸಬಹುದು ಹಾಗೆ ರಾತ್ರಿ ಸಮಯದಲ್ಲಿ ಕೂಡ ಎಳ್ಳನ್ನು ಸೇವನೆ ಮಾಡಬಹುದು ರಾತ್ರಿ ಊಟದ ನಂತರ ಎಳ್ಳಿನ ಲಡ್ಡು ಸೇವಿಸಬಹುದು ಇದರಿಂದ ಕೂಡ ಉತ್ತಮ ಲಾಭ ದೊರೆಯುತ್ತದೆ ಇನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದಾದರೆ ಒಂದು ಚಮಚ ಎಳ್ಳನ್ನು ಚೆನ್ನಾಗಿ ಜಗಿದು ಸೇವಿಸಿ ನಂತರ ಬಿಸಿ ನೀರು ಅಥವಾ ಬಿಸಿ ಹಾಲು ಕುಡಿದರೆ ಆರೋಗ್ಯಕ್ಕೆ ಉತ್ತಮ ಲಾಭ ದೊರೆಯುತ್ತದೆ ಇವಿಷ್ಟು ಎಳ್ಳನ್ನು ಸೇವಿಸುವ ಸರಿಯಾದ ಸಮಯದ ಬಗ್ಗೆ ಇವಾಗ ಎಳ್ಳನ್ನು ಸೇವಿಸುವುದರಿಂದ ದೊರೆಯುವ ಲಾಭಗಳೇನು ಹಾಗೂ ಹೇಗೆಲ್ಲ ಎಳ್ಳನ್ನು ಬಳಕೆ ಮಾಡಬಹುದು ಎಂದು ತಿಳಿಯೋಣ ಕ್ಯಾಲ್ಸಿಯಂ ಮತ್ತು ಜಿಂಕ್ ಎಳ್ಳಿನಲ್ಲಿ ಇರುವುದರಿಂದ ಇದು ನಮ್ಮ ಮೂಳೆಗಳಿಗೆ ಬಹಳ ಉತ್ತಮ ಕೀಳು ನೋವುಗಳ ಸಮಸ್ಯೆ ಇರುವವರಿಗೆ ಎಳ್ಳು ಬಹಳ ಒಳ್ಳೆಯದು ಅದರಲ್ಲೂ ಕೀಳು ನೋವು ಇರುವವರು ಅರಿಶಿಣ ಒಣಶುಂಠಿ ಮೆಂತ್ಯ ಎಳ್ಳು ಅಶ್ವಗಂಧ ಎಲ್ಲವನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಇದರ ಪುಡಿ ತಯಾರಿಸಿಕೊಂಡು ಈ ಪುಡಿಯನ್ನು ರಾತ್ರಿ ಒಂದು ಚಮಚ ಬೆಳಗ್ಗೆ ಒಂದು ಚಮಚ ಹಾಲಿನಲ್ಲಿ ಅಥವಾ ನೀರಿನಲ್ಲಿ ಬೆರೆಸಿ ಸೇವಿಸುವುದರಿಂದ ಉತ್ತಮ ಪರಿಹಾರ ದೊರೆಯುತ್ತದೆ ಇದು ಚರ್ಮದ ಆರೈಕೆಗೆ ಬಹಳ ಉತ್ತಮ ಇದರ ಸೇವನೆಯಿಂದ ಚರ್ಮದಲ್ಲಿ ಕಾಂತಿ ಹೆಚ್ಚುತ್ತದೆ ಹಾಗೆ ಅರ್ಧ ಚಮಚದಷ್ಟು ಎಳ್ಳನ್ನು ಎರಡು ಚಮಚ ಹಾಲಿನಲ್ಲಿ ನೆಲೆಸಿ ಇದರ ಪೇಸ್ಟ್ ತಯಾರಿಸಿಕೊಂಡು ಮುಖಕ್ಕೆ ಹಚ್ಚಿ ಮೂವತ್ತು ನಿಮಿಷ ಬಿಟ್ಟು ತೊಳೆಯುವುದರಿಂದ ಮುಖದ ಕಾಂತಿ ದುಪ್ಪಟ್ಟು ಹೆಚ್ಚಾಗುತ್ತದೆ ಎಳ್ಳಿನಲ್ಲಿ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಒಮೆಗಾ ನೈನ್ ಫ್ಯಾಟಿ ಆಸಿಡ್ ಇದೆ ಇದು ಕೂದಲನ್ನು ಸದೃಢವಾಗಿಸುತ್ತದೆ ಇದರ ಸೇವನೆಯಿಂದ ಕೂದಲು ಸೊಂಪಾಗಿ ಬೆಳೆಯುತ್ತದೆ ಇನ್ನು ಬರೀ ಸೇವನೆಯಿಂದ ಅಷ್ಟೇ ಅಲ್ಲ ಎಳ್ಳೆಣ್ಣೆಯನ್ನು ನಿಯಮಿತವಾಗಿ ಕೂದಲಿಗೆ ಹಚ್ಚುವುದರಿಂದ ಕೂದಲು ಉದುರುವ ಸಮಸ್ಯೆ ದೂರವಾಗುತ್ತದೆ ಕೂದಲಿಗೂ ಉತ್ತಮ ಪೋಷಣೆ ದೊರೆಯುತ್ತದೆ ಮಲಬದ್ಧತೆಗೆ ಉತ್ತಮ ಯಾರು ಈ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅವರು ತಪ್ಪದೆ ಎಳ್ಳಿನ ಸೇವನೆ ಮಾಡಿದರೆ ಉತ್ತಮ ಇದರಿಂದ ಮಲಬದ್ಧತೆಯ ಸಮಸ್ಯೆ ದೂರವಾಗುತ್ತದೆ ಮಲಬದ್ಧತೆ ಇರುವವರು ಸಾಧ್ಯವಾದರೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ಎಳ್ಳನ್ನು ಜಗಿದು ಸೇವಿಸಿ ಬಿಸಿ ನೀರನ್ನು ಕುಡಿಯಿರಿ ಇನ್ನು ಪೈಲ್ ಸಮಸ್ಯೆ ಇರುವವರಿಗೂ ಕೂಡ ಎಳ್ಳು ಬಹಳ ಒಳ್ಳೆಯದು ಪೈಲ್ ಸಮಸ್ಯೆ ಇರುವವರು ಒಂದು ಚಮಚ ಕಪ್ಪು ಎಳ್ಳನ್ನು ಸೇವಿಸಿ ತಣ್ಣೀರು ಕುಡಿಯುವುದರಿಂದ ಪೈಲ್ ಸಮಸ್ಯೆ ದೂರವಾಗುತ್ತದೆ ನಿಶ್ಶಕ್ತಿ ಆಯಾಸ ದೂರವಾಗುತ್ತದೆ ಎಳ್ಳಿನಲ್ಲಿರುವ ಪ್ರೋಟೀನ್ ದೇಹಕ್ಕೆ ಉತ್ತಮ ಪೋಷಣೆ ನೀಡುತ್ತದೆ ಇದರಿಂದ ನಿಶ್ಶಕ್ತಿ ದೂರವಾಗುತ್ತದೆ ಹಾಗೂ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ ಎಳ್ಳು ಹಲ್ಲುಗಳನ್ನು ಸದೃಢಗೊಳಿಸುತ್ತದೆ ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಅಧಿಕವಾಗಿರುವುದರಿಂದ ಎಳ್ಳಿನ ಸೇವನೆ ಹಲ್ಲುಗಳನ್ನು ಆರೋಗ್ಯವಾಗಿಡಲು ಸಹಾಯಕಾರಿ ಹೃದಯದ ಆರೋಗ್ಯಕ್ಕೆ ಉತ್ತಮ ಇದು ದೇಹದಲ್ಲಿ ಬೇಡದ ಕೊಲೆಸ್ಟ್ರಾಲ್ ಶೇಖರಣೆಯಾಗದಂತೆ ತಡೆಯುತ್ತದೆ ಹಾಗೂ ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸಿ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಹಾಗಿದ್ರೆ ಉತ್ತಮ ಆರೋಗ್ಯಕ್ಕೆ ಎಷ್ಟು ಪ್ರಮಾಣದಲ್ಲಿ ಒಂದು ದಿನಕ್ಕೆ ಎಳ್ಳನ್ನು ಸೇವನೆ ಮಾಡಬೇಕು ಉತ್ತಮ ಆರೋಗ್ಯಕ್ಕೆ ದಿನದಲ್ಲಿ ಹತ್ತು ಗ್ರಾಂನಷ್ಟು ಅಂದರೆ ಒಂದು ಚಮಚದಷ್ಟು ಎಳ್ಳಿನ ಸೇವನೆ ಮಾಡಿದರೆ ಉತ್ತಮ ಹೆಚ್ಚೆಂದರೆ ದಿನದಲ್ಲಿ ಎರಡು ಚಮಚದಷ್ಟು ಸೇವನೆ ಮಾಡಬಹುದು ಅದಕ್ಕಿಂತ ಅಧಿಕ ಸೇವನೆ ಬೇಡ ಯಾಕೆಂದರೆ ಎಳ್ಳು ಉಷ್ಣ ಗುಣವನ್ನು ಹೊಂದಿದೆ ಆದ್ದರಿಂದ ಇದರ ಅಗತ್ಯಕ್ಕಿಂತ ಹೆಚ್ಚಿನ ಸೇವನೆ ಮಾಡಿದರೆ ಇದರಿಂದ ಲಾಭಕ್ಕಿಂತ ನಷ್ಟವೇ ಆಗಬಹುದು ಹೌದು ಅಧಿಕ ಪ್ರಮಾಣ ಎಳ್ಳಿನ ಸೇವನೆ ಮಾಡುವುದರಿಂದ ಹೊಟ್ಟೆ ನೋವು ಲೂಸ್ ಮೋಷನ್ ಅಂತಹ ತೊಂದರೆ ಉಂಟಾಗಬಹುದು ಎಳ್ಳಿನಲ್ಲಿ ಅಧಿಕ ಪ್ರಮಾಣದ ನಾರಿನಾಂಶವಿದೆ ಆದ್ದರಿಂದ ಇದರ ಅಧಿಕ ಸೇವನೆ ಒಳ್ಳೆಯದಲ್ಲ ಇನ್ನು ಕಿಡ್ನಿ ಸಮಸ್ಯೆ ಇರುವವರು ಅಧಿಕ ಪ್ರಮಾಣದಲ್ಲಿ ಎಳ್ಳಿನ ಸೇವನೆ ಮಾಡಬಾರದು ಹಾಗೆ ಗರ್ಭಿಣಿ ಮಹಿಳೆಯರು ಕೂಡ ಎಳ್ಳನ್ನು ಅಧಿಕ ಪ್ರಮಾಣದಲ್ಲಿ ಸೇವನೆ ಮಾಡಬಾರದು ನೋಡಿದ್ರಲ್ಲ ಎಳ್ಳಿನ ಬಗ್ಗೆ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹೇಗು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವಿನ್ನು ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾನೇ ಥ್ಯಾಂಕ್ ಯು